ಎಸ್ ಇನ್ನು ಮುಂದಿನ ಹೋಗೋಣ ಈ ನಡುವೆ ಯಾರು ಆಗ್ತಾರೆ ವಿಪಕ್ಷ ನಾಯಕ ಇದೇ ಈ ಗೊಂದಲಕ್ಕೆ ಈ ವಿಳಂಬಕ್ಕೆ ಕಾರಣ ಅಂದರೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗ್ತಾ ಇದೆ ಯಾಕಿಷ್ಟೊಂದು ತಡ ಆಗ್ತಿದೆ ಅಂದರೆ ಬಿ ಜೆ ಪಿಯಲ್ಲಿ ಬಣರಾಜಕಾರಣ ಯಡಿಯೂರಪ್ಪ ವರ್ಸಸ್ ಬಿ ಎಲ್ ಸಂತೋಷ್ ಇದೆಲ್ಲವೂ ಕೂಡ ಇದ್ದೇ ಇದೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಅಂದರೆ ಯಡಿಯೂರಪ್ಪ ಹೇಳಿದ್ರೆ ಆಗಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಸೊ ಹೀಗಾಗಿನೇ ಈ ಒಂದು ವಿಪಕ್ಷ ನಾಯಕ ಯಾರು ರಾಜ್ಯಾಧ್ಯಕ್ಷ ಯಾರು ಅನ್ನೋ ಒಂದು ಗೊಂದಲ ಮನೆ ಮಾಡ್ತಾಯಿದೆ ಸೊ ಯಡಿಯೂರಪ್ಪ ಅವ್ರ ಅವರು ಬಣ ಅವರ ಒಂದು ಅಭಿಪ್ರಾಯ ವೀರಶೈವ ಲಿಂಗಾಯತ ನಾಯಕರನ್ನು ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು ಅದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಆದರೆ ಬೆಟ್ರು ಅಂತ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ ಅನ್ನೋದು ಮೂಲಗಳ ಮಾಹಿತಿ ಆದರೆ ಯತ್ನಾಳ್ ವಿರುದ್ಧವಾಗಿ ಏನು ಕೇಂದ್ರದ ಮಾಜಿ ಸಚಿವ ಯತ್ನಾಳ್ ವಿರುದ್ಧ ಯಡಿಯೂರಪ್ಪ ಇದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ವಿಪಕ್ಷ ನಾಯಕ ಅಂತ ಇನ್ನು ಯತ್ನಾಳ್ ಅವ್ರ ಜೊತೆಗೇ ಹುಬ್ಳಿ ಧಾರವಾಡದ ಪಶ್ಚಿಮ ಕ್ಷೇತ್ರದ ಶಾಸಕ ಅರವಿಂದ್ ಬೆಲ್ಲದ ಹೆಸರು ಕೂಡ ಕೇಳಿ ಬರ್ತಾಯಿದೆ ವಿಪಕ್ಷನ ನಾಯಕಿ ಒಂದು ವೇಳೆ ವಿಪಕ್ಷ ನಾಯಕನ ಸ್ಥಾನ ವೀರಶೈವ ಲಿಂಗಾಯತರಿಗೆ ಕೊಟ್ಟಿದ್ದೇ ಆದರೆ ಆರ್ ಎಸ್ ಎಸ್ನಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆ ಕೊಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾಯಿದೆ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಶ್ವತ್ಥನಾರಾಯಣ ನಾರಾಯಣ ಅದಾದಮೇಲೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿಯ ಸಿ ಟಿ ರವಿ ಇವರ ಹೆಸರು ಕೇಳಿ ಬರ್ತಾ ಇದೆ ಇವರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಇದ್ದಾರೆ ಈ ನಡುವೆ ಮಾಜಿ ಸಚಿವ ಸುನೀಲ್ ಕುಮಾರ್ಗೂ ಕೂಡ ರೇಸ್ನಲ್ಲಿದ್ದಾರೆ ಬಟ್ ಅವರಿಗೆ ಬೇರೆ ಹುದ್ದೆಯನ್ನು ಪ್ರಮುಖ ಹುದ್ದೆಯನ್ನು ಕೊಡಬೇಕು ಕೊಡಬೇಕು ಅಂತ ಆರ್ ಎಸ್ ಎಸ್ ಬೆಂಬಲವನ್ನು ಕೊಟ್ಟಿದೆಯಂತೆ ನೋಡೋಣ ಮೊದಲು ಯಾರು ವಿಪಕ್ಷ ನಾಯಕ ಅನ್ನೋದು ಆಯ್ಕೆ ಆಗಲಿ ಬಹುಶಃ ಲಿಂಗಾಯತ ನಾಯಕರೇ ಆಗಬಹುದು ಅನ್ನೋ ಚರ್ಚೆ ಅಜೀಜ್ವಲ್ ಆಗಿ ಯಡಿಯೂರಪ್ಪ ಬ್ಯಾಟ್ ಮಾಡ್ತಿರೋದು ಬೊಮ್ಮಾಯಿ ಪರವಾಗಿ ಬೊಮ್ಮಾಯಿನೇ ಆಗ್ತಾರ ಆಗಿದ್ರೆ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಯಾರಾಗ್ಬೇಕು ಕಮೆಂಟ್ ಮಾಡಿ ತಿಳಿಸಿ ಎಸ್ ಇನ್ನು ನಾ ಮುಂದಿನ ಸಿದ್ಗೆ ಹೋಗೋಣ